ಇತಿಹಾಸ ಪ್ರಸಿದ್ಧ ಕಾರ್ಕಳ ಕೋಟೆ ಶ್ರೀ ಮಾರಿಯಮ್ಮ ದೇವಿಯ ಪುನಃ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಶ್ರೀ ಉಚ್ಚಂಗಿ ದೇವಿಯ ಪ್ರತಿಷ್ಠಾಪೂರ್ವಕ ಮೆರವಣಿಗೆಗೆ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ತೆಂಗಿನಕಾಯಿಯನ್ನು ಒಡೆದು ಚಾಲನೆಯನ್ನು ನೀಡಿದರು. ಕಾರ್ಕಳದ ವೆಂಕಟರಮಣ ದೇವಸ್ಥಾನದ ಪರಿಸರದಿಂದ ಹೊರಟ ಶ್ರೀ ಉಚ್ಚಂಗಿ ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆಯಲ್ಲಿ ಡೋಲು, ಕೊಳಲು ವಾದನ, ಚೆಂಡಿ, ವಿವಿಧ ಭಜನಾ ತಂಡಗಳ ನರ್ತನ, ವಿವಿಧ ಟ್ಯಾಬ್ಲೋಗಳು, ಛದ್ಮವೇಷ ಭಾಗವಹಿಸಿ ಗಮನ ಸೆಳೆದವು. ಶ್ರೀ ದೇವಳದ ಅನುವಂಶಿಕ ಆಡಳಿತ ಮುಕ್ತೇಸರರಾದ ಕೆಬಿ ಗೋಪಾಲಕೃಷ್ಣ, ಸುರೇಶ್ ರಾವ್, ರಾಘವೇಂದ್ರ ರಾವ್, ಉಚ್ಚಂಗಿ ದೇವಸ್ಥಾನ ಆಡಳಿತ ಮಂಡಳಿಯ ಸುರೇಂದ್ರ, ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷ ವಿಜಯ ಶೆಟ್ಟಿ, ನವೀನ್ ನಾಯಕ್, ಪ್ರತಿಮಾ ರಾಣೆ, ನವೀನ್ ದೇವಾಡಿಕ, ಶುಭದರಾವ್, ಮುನಿಯಾಲು ಉದಯಕುಮಾರ್ ಶೆಟ್ಟಿ, ಬಜಕೋಳಿ ಸುಧಾಕರ್ ಶೆಟ್ಟಿ ಸೇರಿದಂತೆ ರಣವೀರ ಸಮಾಜದ ಪ್ರಮುಖರು ಭಾಗವಹಿಸಿದರು. ನ್ಯೂಸ್ ಕರ್ನಾಟಕ.